ನೀ ಯಾವ ಊರವ? ನಾನು ಕೇಳಿ ಕರೆಯೋ ಗೊತ್ತಿಲ್ಲ. ಹುಣಗೂರು ತಾಲೂಕು ಅಮರಾವತಿ ಅಂತ ನೀನು. ಇಲ್ಲಿಗೆ ಯಾಕೆ ಬಂದು ಕಾರ್ಬಾರ ಮಾಡಕ್ಕೆ? ಗೆಟ್ ಲಾಸ್ಟ್, ಅಲ್ಲಿದೆ ನೀನು. ಇದು ತಾಲೂಕು ನಂದಿರು, ನಿನಗೆ ತಾಲೂಕು ಸಂಬಂಧ ಇಲ್ಲ ನಿನ್ನ ಊರಿಗೆ. ಇಲ್ಲಿ ಬರಬಾರ್ದು ನೋಡಿ, ಇಲ್ಲಿ ಇಲ್ಲಿ ಸಮೀಪ ಸುಳ್ಳಕ್ಕೆ ಹೋಗ್ಬೇಡಿ. ನೀನು ಕಾರ್ಬಾರ ಮಾಡೋದು ಬಂದ್ ಮಾಡಿ, ಇಲ್ಲಿ ಸಾಕು. ಅಲ್ಲೇ ಹೋಗ ತಯಾರಾಗಿ ನೀನು, ಅಲ್ಲಿ ರಾಜಕೀಯ ಮಾಡಕ್ಕೆ ಹೊಂಟಿಯಲ್ಲ, ಅಲ್ಲೇ ಮಾಡಿ. ಇಲ್ಲಿ ಬಂದು ಮಾಡ, ನಿನ್ನ ಆರೋಗ್ಯಕ್ಕೂ ಒಳ್ಳೆಯದು. ಎರಡು ಸಲ ಎಮ್ ಎಲ್ ಎ ಆಗಿದ್ದೀನಿ. ಹಿಂದೆ ನಿನ್ಗಿಂತ ಮುಂದೆ ಕುಂತು, ನಿನ್ಗಿಂತ ಮೊದಲು ಕುಂತಾವ ಬಾಗಿಲು ಕೊಟ್ಟಿದ್ದಾರೆ. ನಾನು ಎಮ್ ಎಲ್ ಎ ಜಾಗದಾಗ ನನ್ನ ನುಮಿಸಿ ಬಂದು ನೀನು ಕುಂತಿ ಆವಾಗ, ಅದು ಗೊತ್ತಿಲ್ಲ ನಿನಗೆ. ಮರೀಲ ಅದನ್ನೆಲ್ಲನೂ ಜಾಣ ಬರು ಅಂತಾರಲ್ಲ. ಹ್ಞೂ, ಪುಕ್ಕಟ್ದಾಗ ಬಂದು ಕುಂತು ನಾ ಕುಂತು ನನ್ನ ಹೇಳಿ ಎತ್ತಿ ಹಾರಿಸ್ಕೊಂಡು ಹೋಗಿ ಅಲ್ಲಿ ಕುಂತು ಸವಾರಿ ಮಾಡಕತ್ತಿ ಎಲ್ಲರ ಮೇಲೂ. ಬಿಡು ಹುಡುಗ, ಈ ಹುಣ್ಣಿಮಕ್ಕೆ ನಡಿ ನೀನು. ನಾಚಿಕ್ ಬರಂಗಿಲ್ಲ ಏನು, ಜನಪ್ರತಿನಿಧಿ ಆದಾಕ ಏನು ಮಾತಾಡ್ಬೇಕು, ಏನು ಯಾರಿಗೆ ಮಾತಾಡ್ಬೇಕು, ಹೆಂಗೆ ಮಾತಾಡ್ಬೇಕು, ಪರಿಮಿತಿ ಏನು, ಕಾನೂನುಗಳು ಏನಿದಾವ ಗೊತ್ತಿಲ್ಲ ನಿನಗೆ. ಜನಪ್ರತಿನಿಧಿಯಾಗಿ ಭಾಳ ಸರ ಅಂಗೀಕರಿಸ್ಕೊಂಡು ಬಂದಿ ನೀನು, ಅವೆಲ್ಲ ದೊಡ್ಡ ಪಟ್ಟದ ಅವನು ಹೇಳಿದ್ರು. ನಾನೀಗ ನೀ ಮಾತಾಡಿ ಇವನು ಭಾಳ ಅವಲ್ಲ ಎಂದು ಬಂದಾಗ ಮಾತಾಡೋಣ. ಅದನ್ನು ಅಂಗೀಕರಿಸ್ಕೊಂಡು ಬಂದು ಭಾಳ ಸಲ ಹೋದಲ್ಲಿ ನಿನ್ನ ಪ್ರವೃತ್ತಿಯಿಂದ ನನಗೆ ಅನಿಸ್ಲಿಕ್ಕೈತಿ ನೀನೊಬ್ಬ ಅತ್ಯಂತ ಚಿಲ್ಲರೆ ವ್ಯಕ್ತಿಯೊಳಗೆ ಚಿಲ್ಲರೆ ಮನುಷ್ಯ ನೀನು.